ನಿನ್ನ ಗಂಡೇನು ಸಾಲ ಬಿಡಕತ್ತಾನ ಅವನು ಸುಖಕ್ಕಾಗಲ್ಲ ಅವರ ತಂಗಿನ ಯಾದ ಮನಿ ಕೊಟ್ಟನಂತ ಅವರ ಮನಿಗೆ ಬಂಗಾರ ಕೊಡಬೇಕಂತ ತಂಗಿ ಜೀವನ ನೋಡಕತ್ತಾನ ಕಟಗೊಂಡು ಹೆಂಡತಿ ಸುಖ ನೋಡಕತ್ತಿಲ್ಲ ಅವಂಗ ಅವನ ಮ್ಯಾಗ ಯಾವ ನಂಬಿಕೆ ಇಟ್ಕೊಂಡು ಬಂಗಾರ ಕೊಡ್ಲಿ ನಾ ನಂಬಿಕೆ ಇಟ್ಟಿದ್ದ ನಿನ್ನ ಮ್ಯಾಗ ನೀ ಕೊಡು ಅಂದ್ರೆ ಕೊಡಬಹುದು ಹೆಂಗಂತಿ ಸಾಲ ಕೊಡೋರ್ ನೀವು ತಗೊಳ್ಳೋರ್ ಅವರು ಅದರ ನನ್ನ ಮೇಲೆ ಅಕ್ಕಿ ನಂಬಿಕೆ ನಿಮಗೆ ಈಗೀಗ ಬರಬರ್ತಾ ಸಾಲ ತಗೊಳ್ಳೋರ ಮೇಲೆ ನಮಗೆ ನಂಬಿಕೆ ಇಲ್ಲ ಅವರ ಹೆಂಡ್ರ ಮ್ಯಾಗೆ ಬಾಳ ನಂಬಿಕೆ ಯಾಕಂದ್ರೆ ಸಾಲ ಮಾಡಿದ ಮಕ್ಕಳು ಯಾವ ಹೊತ್ತಿನಾಗ ಕೈ ಕೊಟ್ಟು ಹೋಗ್ತಾರ ಗೊತ್ತಾಗೋದಿಲ್ಲ ಅವರ ಕೈ ಕೊಟ್ಟಾದ್ರು ಅವರ ಹೆಂಡ್ರ ಮನೆಯಾಗ ಇರ್ತಾರಲ್ಲ ಸರಿ ಅದು ನಿಮಗೆ ಬಿಟ್ಟಿದ್ದು ಅವರ ಬಿಟ್ಟಿದ್ದು ಏನೇನು ಹೋಲಿಸಿ ಮಾತಾಡಕ ಹೋಗಬೇಡ್ರಿ ಆಯ್ತು ಗೋ ನಿನ್ನ ಗಂಡನ ಮ್ಯಾಗ ನೀನೆ ನಂಬಿಕೆ ಇಲ್ಲ ಅಂತ ಮಾತಾಡಕತ್ತೆ ಅಂದ ಬಳಕ ಸಾಲ ನಾ ಹೇ ಕೊಡ್ಲಿ ಅವರ ತಂಗಿ ಇಲ್ಲ ತಾವರನಾಗ ಬಿದ್ದೆ ಸಾಯಿ ನನಗೆ ಏನಾಗುದೈತಿ ಯಾವ ನಂಬಿಕೆ ಇಟ್ಕೊಂಡು ನಾನು ಸಾಲ ಕೊಡಬೇಕಾ ನೀ ಏನರ ಒಂದ ಮಾತು ಹೂ ಅಂತಿ ಅಂತ ಮಾಡಿದ್ಯ ಆದ್ರೆ ನೀನು ನಿನ್ನ ಗಂಡ ಬೇಕು ಬೇಡ ನೋಡ್ತಲೇ ಮಾತಾಡಕತ್ತೆ ಸಾಲ ಕೊಡಕಾಗಲ್ಲ ಹಿಂಗ್ಯಾಕ್ ಮಾತಾಡ್ತೀರಿ ಹೊಲದಾಗ ಬೆಳೆ ಐತಿ ಬೆಳೆ ಬಂದಾಗ ನಿಮ್ಮ ಸಾಲ ಕೊಡ್ತಾರಲ್ಲ ಸಾಲ ಏನೋ ಕೊಡ್ತಾನ ಆದ್ರೆ ಸಾಕ್ಷಿ ಅಂತ ನೀವು ಬೇಕಿದ್ದಂದ್ರ ಸಾಲ ಎಷ್ಟು ವರ್ಷ ಬಿಟ್ಟು ಹಾಕ್ತೀರ ಸೋಲ್ಯಾಕ ಕೊಡ್ತೀನಿ ಆದ್ರೆ ಸಾಕ್ಷಿ ಅಂತ ಇರ್ತೀಯಲ್ಲ ನನ್ನ ಗಂಡ ಸಾಲ ತಿರುಸ್ತಾನ್ರಿ ಅಷ್ಟು ನಂಬಿಕೆ ನನಗೆ ಐತ್ರಿ ಅಷ್ಟು ನಂಬಿಕೆ ನಿನಗಿದ್ರ ಅದಕ್ಕಿಂತ ಹತ್ತರಷ್ಟು ನಂಬಿಕೆ ನನಗೆ ನಿನ್ನ ಮ್ಯಾಗೈತಿ ನಿನ್ನ ಗಂಡ ಬಂದು ಸಾಲ ತಗೊಂಡು ಹೋಗತ್ತೆ ಆದ್ರೆ ಹೇಳಿದ ಹೊತ್ತಿಗೆ ತೀರಿಸಬೇಕು ಇಲ್ಲ ಅಂದ್ರೆ ಮುಂದಿಂದ ಮುಂದೆ ಮಾತಾಡಕತ್ತಿರಂತ ಈಗ ಸಾಲ ಕೊಡ್ರಿ ಸಾಲ ಕೊಡ್ತೀನಿ ನಿನ್ನಂತ ಶೀಲವತಿ ಕಣ್ಣ ಮುಂದೆ ಕಣ್ಣಿಗೆ ಕುಕ್ಕಂಗದಿ ಅಂತ ಬಳಕ ಸಾಲ ಒಟ್ಟ ಕೊಡ್ತೀನಿ ಆಯ್ತು ಬರೀ ಬೀಗ್ರೆ ಇನ್ನೊಂದು ಎರಡು ದಿನ ಬಿಟ್ಟು ಸಜ್ಜೆ ಮಾಡ್ತೀನಿ ಹಾ ಆಯ್ತು ಇಡಲ್ರೆ ಎಂಥ ಆಸ್ತಿ ಮನಿವ ನಿಂದು ಬರೀ ಬಂಗಾರ ಬಂಗಾರ ಅತ್ತಾರ ಅದಕ್ಕೆ ನಾ ಏನು ಮಾಡ್ಬೇಕು ಅಂತ ತಿಳ್ಲಾರ್ನ ಬಂದೆ ಬಂದ ಚಲೋ ಮಾಡಿ ಯಾರ ಮನೆಯಾಗ ಇಲ್ಲಾರ್ದೈತಿ ಕಮ್ಮಿ ನಾಲ್ಕು ದಿನ ನಿನ್ ರೊಕ್ಕಿಲ್ಲೇ ಏನು ಅಣ್ಣಕತ್ತಾರ ಈಗ ಅವರು ಅದಾನ ಬಂಗಾರ ನೋಡವ ಈಗ ನೆತ್ ಪೆಟ್ಟಾದ ಮ್ಯಾಗ ಬಂಗಾರ ಹಾಕಂದ್ರೆ ಹೊಲದಾಗ ಯಾವ ಬೆಳಿನು ಬಂದಿಲ್ಲ ಯಾವರ ಬೆಳಿ ಬಂದ್ರೆ ಹಾಕೊಂಡತ್ತ ಈಗ ಗೌಡ್ರ ಬಳಿ ಹೋಗಿ ಹಂಗರ್ ಮಾಡಿ ಅವ್ರ ಬಳಿ ಸಾಲ ಇಸ್ಕೊಂಡು ಬಂಗಾರ ಹಾಕೊಂಡತ್ತ ಬೇರೆ ಯಾರ ಕಡೆ ಕೇಳ್ರಿ ಮೊದ್ಲ ಬಾಳ ಸಾಲ ಆಗಿತ್ತು ಮತ್ತ ಆ ಗೌಡದ ಕೇಳ್ತಿರಲ್ಲ 108 ಕಡೆ ಸಾಲ ಮಾಡಿ ಎಲ್ಲಿ ಕಿರಿಕಿರಿ ಹಚ್ಕೊಳ್ಳಂದಿ ಕಷ್ಟಕ ಸುಖಕ್ಕ ಆಗವ್ರು ಅವ್ರ ಒಬ್ರೆ ಅವ್ರ ಹತ್ರ ಕೇಳಿದ್ರೆ ಆಯ್ತು ಅಣ್ಣ ಮೊದಲು ಮಾಡಿದ ಸಾಲನ ಎಣ್ಣತ್ತಿರಲ್ಲ ಹೆಂಗ್ ತಿಳ್ತೈತವ ಫಲ ಏನ್ ಬಾಟ ಬೆಳೆದೈತೆ ಬೆಳೆದಿದ್ದೆ ಲಾಭ ರೀ ಬಡ್ಡಿಗೆ ಆಗೈತೆ ಹಿಂದಿಲ್ದ ನಾಳೆ ತೀರ್ತೈತಿ ಗೋ ಇದೆಲ್ಲ ಯಾಕೆ ಮಾತಾಡ್ತೀರಿ ಮೊದಲ ಆಕಿ ಆಸತ್ತ ದಾಸತ್ತ ಬಂದ ಹಂಗ ಮಾತಿ ಕೂತಾಗ ಬರ್ತಾವ ನೀ ಏನ್ರ ಅಡಿಗೆ ಮಾಡು ನಾ ಗೌಡ್ರ ಮನೆ ಕಡೆ ಹೋಗ್ಬೇಕು ನಾ ಗೌಡ್ರ ನಿಮ್ಮ ಮನೆ ಕಡೆನ ಹೊಂಟಿದ್ದೆ ನಿಮ್ಮಂತಕ ಸ್ವಲ್ಪ ಕೆಲಸ ಇತ್ತು ಏನ್ ಕೆಲಸ ಯಾವ್ದರ ಹೊಲದಾಗ ಬೆಳಿ ಬತ್ತೇನ ಸಾಲ ಕೊಡಕ್ ಅಂತ ಹೇಳಿ ಮನೆ ಕಡೆ ಬರತ್ತಿದ್ದೆ ಇನ್ನ ಈಗಲೇ ಬೆಳಿರಿ ನೋಡ್ ಸ್ವಲ್ಪ ರೊಕ್ಕ ಹರ್ಕತ್ ಇದ್ದೀರಿ ಅದಕ್ಕ ಬೇಡಕ್ ಬಂದಿದ್ದೆ ನಾಚಿಕ್ ಬರ್ದಿಲ್ಲ ಅಲ್ಲಿ ಶರಣ ನಿನಗೆ ಹಾ ಮೊದಲು ಇಸ್ಕೊಂಡಿದ ಚಕ್ಕಿ ಗಟ್ಲೆ ಐತಿ ಗಂಟಿಲ್ಲ ಬಡ್ಡಿಲ್ಲ ಮತ್ತೆ ಇವ್ರು ಹಾಕಬೇಕತ್ತಿಲ್ಲೋ ಎಟ್ರ ಸಾಲ ಮಾಡಕತ್ತಿ ಏನ ಕೂತು ತಿನ್ಬೇಕತ್ತೇನ ಕೂತು ತಿನ್ನೋದು ಕನಸಿನ ಮಾತ್ರಿ ಎಷ್ಟು ದುಡಿದ್ರು ದಂಡಿಗೆ ಹತ್ತು ಒಂದು ಹಂಗಾದ್ರೆ ಈಗ ಹಾಕ್ಬೇಕ ಇವ್ರ ಅಕ್ಕ ಎದ್ರ ಸಂಬಂಧ ನಮ್ಮ ತಂಗಿ ಗಂಡನ ಮನ್ಯಾಗ ಸ್ವಲ್ಪ ಕಿರಿಕಿರಿ ಮಾಡಕತ್ತಾರಿ ಅದಕ್ಕೆ ಮುಳಿಬಾಗ ಬಂಗಾರ ಹಾಕಿದೀವಿ ಅಂದ್ರೆ ಸ್ವಲ್ಪ ಶಾಂತರ ಅಕ್ಕಾರ ಹೊಲ್ದಾಗ ಈಗ ಬೆಳಿ ಇಲ್ಲ ಅದಕ್ಕೆ ನಿಮ್ಮ ಎಂತ ನಾಚಿಗೆಟ್ ಮಣಿತಾಗ ನಿನ್ ತಂಗಿ ಕೊಟ್ಟಿಲ್ಲ ಏನ್ ಬೆಡ್ಕೊಂತೀನವ್ರ ಅವರೆಲ್ಲರ ಚಂದ ದುಡ್ಕೊಂದಿರಕಾಗುದಿಲ್ಲ ಎಷ್ಟತ್ ಹಿಂಗ ಬಂಗಾರ ಹಾಕೋ ಹಾ ಹೆಣ್ಣು ಕೊಟ್ಟಿ ಒಂದ್ ಬೆಳಕ ಸಣ್ಣಾಗಿ ಬದುಕಬೇಕಲ್ರಿ ಸಣ್ಣಾಗಿರ ಬದುಕು ಮಣ್ಣಾಗಿರ ಹೋಗು ನನಗೇನಾಗುದೈತಿ ಮನೆ ಕಡೆ ಬಾ ಹಿಂದಿನ ಡೇಟ್ ಐತಿ ಲೆಕ್ಕ ಮಾಡೋಣ ಮುಂದಿನ ವಿಚಾರ ಮಾಡೋಣ
ಚಂದಾಗೈತಿ, ಗಂಡನ ಮನೆ ಸ್ವಪ್ನಾಗೈತಿ, ಇದೊಂದ್ಸಲ ಕನಿಕರ ತೋರಿ. ಕನಿಕರ ಹೆಂಗ ತೋರೋದು, ಯಾರ ಮ್ಯಾಲ ತೋರೋದು? ನಿನ್ನ ಮ್ಯಾಲ ತೋರ್ಬೇಕು, ನಿನ್ನ ತವರು ಮನೆ ಮ್ಯಾಲ ತೋರ್ಬೇಕು, ನಿನ್ನ ಗಂಡನ ಮನೆ ಮ್ಯಾಲ ತೋರ್ಬೇಕು. ಸ್ವಲ್ಪ ಒಡದು ಹೇಳ. ಇದೊಂದ್ಸಲ ನನ್ನ ಮಾರಿ ನೋಡಿ, ನಮ್ಮ ಅಣ್ಣನ ಮಾರಿ ನೋಡಿ, ಕನಿಕರ ತೋರಿ. ಕನಿಕರ ತೋರ್ಬೇಕಂದ್ರ ನಿಮ್ಮ ಅಣ್ಣನ ಬೇಕಾಗಿಲ್ಲ, ನೀನು ಏನು ಬೇಕಾಗಿಲ್ಲ, ನನಗೆ ಬೇಕಾಗಿದ್ದ ನಿಮ್ಮ ಅಣ್ಣನ ಹೆಂಡತಿ. ಆಯ್ತು, ಆಕಿನ ಮರೆಯ ನೋಡಿ ಇದೊಂದ್ಸಲ ಉಪಕಾರ ಮಾಡಿ. ಉಪಕಾರೇನೋ ಮಾಡ್ತೀನಿ, ಆದ್ರೆ ನಿಮ್ಮ ಅಣ್ಣನ ಹೆಂಡತಿ ಉಪಕಾರ ಹಿಡಿದಿಲ್ಲ ಅಂತಾಳ, ಏನು ಮಾಡುದು? ಯಾರಿಗೆ ಉಪಕಾರ ಮಾಡಿ, ಯಾರಿಗೆ ದಾನ ಧರ್ಮ ಮಾಡಿ ಏನು ಪುಣ್ಯ ಪಡೆದೈತಿ? ನಾವು ಸ್ವಲ್ಪ ಉಪಕಾರ ಮಾಡಿದ್ದೆ ಒಂದು ಬಳಕ, ನಮಗೂ ಉಪಕಾರ ಮಾಡೋರು ಬೇಕಲ್ಲ. ನಿಮ್ಮ ಮಾತಿನ ಅರ್ಥ? ಮಾತಿನ ಅರ್ಥ ಇಷ್ಟ ನೋಡ, ನಿನ್ನ ಬಾಳೆ ಸುಖದಾಗಿರ್ಬೇಕಂದ್ರ, ನಿಮ್ಮ ಅಣ್ಣಗೆ ಸಾಲ ಕೊಡ್ಬೇಕಂದ್ರ, ನಿಮ್ಮ ಅಣ್ಣನ ಹೆಂಡತಿ ನನ್ನ ಆಗಲಿ. ಬಡತನ ಐತೆ ಅಂತ ಸಾಲ ಮಾಡ್ತೀವಿ, ಆದ್ರ ಶರಗ್ ಹಾಸಂಗಿಲ್ಲ. ಬಡತನ ಐತೆ ಅಂತೇಳಿ ನಿಮ್ಮ ಯಾಕೆ ಕನಿಕರ ತೋರಿ? ನಾ ಏನಾರ ಸಾಲ ಕೊಟ್ಟನಿ ಅಂದ್ರ ಸಾಲಕ್ಕೂ ಕಿಮ್ಮತ್ ಇರುದಿಲ್ಲ, ಊರಾಗ ನನಗೂ ಕಿಮ್ಮತ್ ಇರುದಿಲ್ಲ. ಗಂಡನ ಮನೆಗ ನನಗ್ ತ್ರಾಸೈತೆ ಅಂತೇಳಿ, ನನ್ನ ತವ್ರ ಮನೆಗ ನಾ ಇಂಥದ್ ಮಾಡ್ಲ ಇಲ್ಲ, ನನ್ನ ಜೀವ ಹೋದ್ರು ನಾ ಇಂಥದ್ ಮಾಡಂಗಿಲ್ಲ. ಗೌಡ್ರ ಸಾಲ ಮಾಡೋದೈತಿ, ಮತ್ತೆ ಬೆಳಿ ಬರೋಣ, ಸಾಲ ತೀರ್ಸುದು. ನಾವೇ ನಿಮ್ಮಂಗೆ ಇದ್ದವ್ರ ಇದೀವ್ರೆ, ಉರುದ 3 ಎಕರೆ ಹೊಲ ರೀ, ಅದ್ರಾಗ ಜೀವನ ಮಾಡ್ಬೇಕಲ್ರಿ ನಾವು. ಶರಣ, ಇಷ್ಟು ದಿನ ಬಡ್ಡಿ ಆಸೆಗಾಗಿ ಸಾಲ ಕೊಡ್ದಾಗಿತ್ತು, ಈಗೀಗ ಯಾಕೇನೋ ಮರಾಯ ಬಡ್ಡಿ ಆಡು ಮನಸ್ಸ ಹೋಗ್ಬಿಟ್ಟದ. ಯಾಕಂದ್ರ ಯಾಕೆ ಬೇಕು ನಮಗೆ ಬಡ್ಡಿ? ಅದೆಲ್ಲ ನಿನಗೇನು ಸಾಲ ಕೊಡ್ತೀನಿ, ಆದ್ರ ಬಡ್ಡಿ ಏನು ಬೇಡ, ಸ್ವಲ್ಪ ನಿಮ್ಮ ಮನೆಯನವ್ರು ಸಾಕ್ಷಿ ಆದ್ರೆ ಸಾಕು. ಮನೆಯವ್ರೆ ಮನೆಯವ್ರ ಅನ್ನಕ್ಕೆ ನಮ್ಮ ಮನೆಯಾಗ ಯಾರು ಅದಾರ ರೀ? ಇರಾಕ ನಾವೊಬ್ಬ ನನ್ನ ಹೆಂಡತಿ ಒಬ್ಬೇಕ್ರಿ, ಬೇಕಾದ್ರೆ ನನ್ನ ಹೆಂಡತಿ ಸಹಿ ಮಾಡ್ತಿಲ್ರೆ. ಶರಣ, ಸಹಿ ಯಾಕೆ ಬೇಕು? ನನ್ನ ಕಟಕ್ ಮನುಷ್ಯನ ಮಾಡ್ಯಾನ ಮ್ಯಾಗ ಮ್ಯಾಗ ತಿಂಗಳ ಒಪ್ಪತ್ತಲ್ಲಿ ಯಾಕೆ ಏಟಾತನಾಕ ನೀ ಬರೋ ಬದ್ಲಿ ನಿನ್ನ ಹೆಂಡತಿ ಇಟ್ಟು ಬಂದು ಲೆಕ್ಕ ಚೆಕ್ ಮಾಡಿದ್ನಂದ್ರ ಅಷ್ಟ ಸಾಕು. ಸಹಿ ಅದ ಯಾಕು? ನಾನು ಅಷ್ಟು ಕಟಕ್ ಮನುಷ್ಯ, ಬಡ್ಡಿನ ಬೇಡ ಅನ್ನಾಕತ್ತೀನಿ, ಇನ್ನು ಸಹಿ ಯಾಕೋ? ಆಯ್ತ್ರಿ ಗೌಡ್ರ, ನೀವನ್ನು ಮಾತು ಕರೇನ ಐತಿ, ಯಾಕಂದ್ರೆ ಹಿಂದಕ್ಕೆ ಹೊಲದ ಕೆಲಸದ ಸಂಬಂಧ ನಾನು ಒಂದು 2-3 ಸಲ ತಪ್ಪಿಸಿದ್ದೆ, ಅದಕ್ಕೆ ನಾನು ಮನೆಯವ್ರನ್ನ ಕೊಟ್ಟು ಕಳಿಸ್ತೀನಿ, ಅವ್ರ ಮುಂದೆ ಲೆಕ್ಕ ಎಟ್ಟಾಯ್ತು ಅಂತ ಹೇಳ್ಬಿಟ್ರಿ. ಇದು ನೋಡು ಶರಣಪ್ಪನ ದೊಡ್ಡ ಸ್ಥಾನ ಅಂದ್ರ ಮತ್ತೆ ತಡ ಮಾಡಿ ಕೊಟ್ಟು ಕಳಿಸ್ತಿ, ಸಾಲನೂ ಕೊಟ್ಟು ಕಳಿಸ್ತೀನಿ, ಹಂಗ ಲೆಕ್ಕ ಇಷ್ಟಿಷ್ಟ ಆತನದು ಹೇಳ್ಕೊಟ್ಟು ಕಳಿಸ್ತೀನಿ, ಸಾಲ ಕೊಡ್ತೀನಿ. ಗೌಡ್ರ ಸಾಲ ಏನೋ ಕೊಡ್ತೀನಿ, ಆದ್ರೆ ಬಡ್ಡಿ ಬಡ್ಡಿ ಹಾಕೋಬೇಕು, ಬಂಗಾರ ಅಂತ ನೀನು ಹೇಳ್ತೀನ ನನ್ನ ಮನೆಗೆ ಬರ್ತಾ ಅಂತ. ಶರಣಪ್ಪ ಬಡ್ಡಿ ಇನ್ನು ಮುಂದೆ ಕೇಳಲ್ಲ ಅಂತ ಏನಿಲ್ಲ, ಬಡವರಿಗೆ ಸ್ವಲ್ಪ ಸಹಾಯ ಆಗಬೇಕು, ಕರುಣೆ ತೋರ್ಬೇಕು, ದೇವ್ರ ಹಾಕೊಟ್ಟು ಮರ್ತಾನ ಅಂತದ್ರಾಗ ನಿಮ್ಮಂತೋರ್ತಕ್ಕ ಬಡ್ಡಿ ತಗೊಂಡ್ರ ಬಡ್ಡಿ ಬೇಡ ಬರ್ಲಿ. ಗೌಡ ಯಾವ ಹೊತ್ತಿನಾಗ ಹೆಂಗಿರ್ತಾನ ಅನ್ನೋದೇ ಗೊತ್ತಾಗಲ್ಲ, ಆದ್ರೂ ಗೌಡ್ರ ಮನಸ್ಸು ದೊಡ್ಡ ಮನಸ್ಸು. ಲಕ್ಷ್ಮಿ, ನಮ್ಮೂರಾಗ ಹೂವಿನ ಪ್ರಕಾರ ಗುಲಾಬಿ ಜಂಪರ್ ಮ್ಯಾಗ ಜಾತ್ರೆಯಾಗ ಊರಾಗ ಅಲ್ಲಿ ಇಲ್ಲಿ ಕುಣ್ಕೋತ್ ಕುಣ್ಕೋತ್ ಅಡ್ಡಾಡಕ್ಕೆ, ಆದ್ರೆ ಈಗೇನ ನಿನ್ನ ಪರಿಸ್ಥಿತಿ ಇದ್ದೂ ಸತ್ತಂಗಾಗಿಲ್ಲ, ನಿನ್ನ ಮೈವಾಟ ನಿನ್ನ ಬಣ್ಣ ಎಲ್ಲಿ ಹೋಯ್ತಲ್ಲ ಗಂಡ ಮನ್ಯಾಗ ಕರಿ ಹೋಯ್ತೇನ? ಹುಟ್ಟಿದ ಮನುಷ್ಯ ಸಾಯ್ಲೇಬೇಕ್ರಿ, ಅಂಥದ್ರಾಗ ಈ ಅಂದ ಚಂದ ಬಡ್ತನ ಸೇರ್ತನ ಎಷ್ಟು ದಿನದ್ರಿ? ಗಂಡನ ಮನೆ ತ್ರಾಸ ಕುತ್ತಿಗೆಗೆ ಬಂದ್ರು ಮಾತಿನಾಗೇನ ಇನ್ನ ಬರ್ಪುರದಿಲ್ಲ. ನಿಮ್ಮ ಅಣ್ಣನ ನೋಡಿ ನಿನ್ನ ನೋಡಿ ಸಾಲ ಕೊಡಾಕತ್ತಿಲ್ಲ, ನಿಮ್ಮ ಮೈನಿ ಊರಿಗೆ ಹೊಸ್ತಾಗಿ ಬಂದಾಳ, ಈ ಊರಿಗೆ ಹೊಂದ್ಕೊಳ್ಳೋ ಸಂಬಂಧ ಸಾಲ ಕೊಡಾಕತ್ತೀನಿ.
ಯಾರ ಮುಖಾರ ನೋಡ್ಕೊಡ್ರಿ, ಆದ್ರೆ ಒಬ್ರು ಕಷ್ಟಕ್ಕಾದಲ್ಲ ಅಷ್ಟೇ ಸಾಕು. ಒಬ್ರು ಕಷ್ಟಕ್ಕಾದ್ನಲ್ಲ ಒಪ್ಪಿಕೊತೀನಿ, ನನ್ನ ಕಷ್ಟಕ್ಕೆ ಯಾರು ಆಗೋರು? ನೀಂತೂ ಆಗುದಿಲ್ಲ, ಯಾಕಂದ್ರೆ ಗಂಡ ಮನೆ ನಡೆಯಾಕತ್ತಿ. ಅದು ಅಲ್ದ ನಿಮ್ಮ ಅಣ್ಣನ ಹೇಳ್ತೀನಿ, ಈಗ ಹೊಸ್ದಾಗ ಊರಿಗೆ ಬಂದ ನೋಡಕ್ಕೆ ಅಂದ ಚಂದ ತುಂಬಿ ತುಳ್ಕಾಡಕತ್ತೈತಿ. ನಿಮ್ಮ ಅಣ್ಣನ ಬಿಟ್ಟು ಒಂದ ದಿನ ನನ್ನ ಕಷ್ಟಕ್ಕಾಗ್ತಾ ಇಲ್ಲ. ನೋಡ್ರ, ನಮ್ಮಣ್ಣ ತಿಳ್ದವಳ ಅಂತೇಳಿ ನೀ ಹಿಂಗ್ ಮಾತಾಡಕತ್ತಿರೇನ? ನಮ್ಮ ಅಣ್ಣಗೆ ಅಂದ್ರೆ ಈ ವಿಷಯ ಗೊತ್ತಾತಂದ್ರ ನಿಮ್ಮಣ್ಣ ಸಣ್ಣಗ ಕಡದು ಎಡಗಿನ ತುಂಬತಾನ. ನಿಮ್ಮಣ್ಣ ತಿಳಿದವಲ್ಲ, ನಿಮ್ಮಣ್ಣ ಗೊತ್ತಾಗಬಾರ್ದು ಅಂತೇಳಿ ನಿನ್ನ ತಿಳಿ ತುಂಬಾಕತ್ತೀನಿ, ನಿಮ್ಮ ಸಾವಿತ್ರಿ ತಿಳಿ ತುಂಬಾಕತ್ತೀನಿ. ಚಂದ್ರ ಮಾಡಿ ಸಾವಿತ್ರಿ ಒಪ್ಸಿದಂದ್ರ ನಿನ್ನ ಗಂಡ ಮನ್ಯಾಗ ನೀನು ಸುಖವಾಗಿರ್ತಿ, ನಿನ್ನ ತೋರ ಮನ್ಯಾಗ ನಿಮ್ಮ ಅಣ್ಣನ ಹೆಂಡತಿನೂ ಸುಖವಾಗಿರ್ತಾವ. ವಿಚಾರ ಮಾಡಿ, ನಿಮ್ಮ ಅಣ್ಣನ ಜೀವನ ನಿನ್ನ ಸಂಸಾರ ನಿನ್ನ ಕೈಯಾಗೈತಿ. ಒಂದ ಮಾತು ಸಾವಿತ್ರಿ ಹೇಳಿದಂದ್ರ ನಿನ್ನ ಚರಿತ್ರೆನ ಬದಲಾಗಬಹುದು. ಏ ಗೌಡ, ನಿನ್ನ ಬೆನ್ನಿನ ಮ್ಯಾಗ ಯಾರ ಅಕ್ಕ ತಂಗಿ ಹುಟ್ಟಿದ್ರ ನಿನಗ ಹೆಣ್ಣಿನ ಬೆಳೆ ಗೊತ್ತಾಗ್ತಿತ್ತ. ಇಂಥ ವಿಷಯದಾಗ ಅಕ್ಕ ತಂಗಿನ ಯಾರ ನಡುವರಕ್ಕೆ ತಂದೆ ಅಂದ್ರ ನಿಮ್ಮ ಅಣ್ಣನ ಸಂಸಾರ ಛಿದ್ರ ಛಿದ್ರನ ಆಕ್ಕದ. ಮಾತಾಡೋದು ಮಾತಾಡ್ತಿ, ಸ್ವಲ್ಪ ನಾಲ್ಗೆ ಬಿಗಿ ತಿಡ್ಕೊಂಡು ಮಾತಾಡ, ಯಾರ ಮುಂದೆ ಮಾತಾಡಕತ್ತೆ ಅನ್ನೋದು ಗಬರಿ ಇರ್ಲಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ರೊಕ್ಕ ಕೊಟ್ರೆ ಬಡವ್ರೆಲ್ಲ ಹೇಳಿದ ಕೆಲಸ ಮಾಡ್ತಾರಂತ ತಿಳ್ಕೊಂಡ್ರಿ? ಬಡವ್ರು ಏನಾರ ತಾಳ್ಮೆ ತಪ್ಪಿದ್ರ ನಿಮ್ಮ ಕುತ್ತಿಗೆ ಹಿಚ್ಕಾಕನು ಹಿಂದ ಮುಂದ ನೋಡಂಗಿಲ್ಲ. ಅತ್ತಿ ಮನ್ಯಾಗ ಅಂಜಿ ತವ್ರ ಮನೆಗೆ ಆಸ್ರಕ್ಕಂತ ಬಂದಿ, ಈಗ ಕೈಯಾಗ ರೊಕ್ಕ ಸಿಗಾನ ಗಂಡ ಆದೇನ? ಸೀದಾ ತವ್ರ ಮನೆ ಮರ್ತ ಗಂಡನ ಮನೆ ಹಾದಿ ಹಿಡಿ, ಮುಂದೇನು ಮಾಡಬೇಕು ಏನಿಲ್ಲ ನನಗೆ ಗೊತ್ತೈತಿ. ಏನಾರ ಮಾಡ್ರಿ, ಆದ್ರ ನಮ್ಮ ಸಾವಿತ್ರಿಗೆ ನಿಮ್ಮಿಂದ ಏನಾರ ಕೂದಲು ಕೊಂಕಾದ್ರ ಅಲ್ಲಿ ನಾನ್ ಬರ್ತೀನಿ. ನೀ ಬರೋದ್ರಾಗ ನಿಮ್ಮ ಅಣ್ಣನ ಹೆಂಡತಿ ಸೀಮಾ ಗೌಡ್ರ, ನೀವು ಕರೆದಾಗೆಲ್ಲ ನಮಗೂ ಬರೋಕ್ಕಾಗೋದಿಲ್ಲ, ಯಾಕೆಂದ್ರೆ ನಮಗೂ ಹೊಲಮನೆ ತೆಗೆದಿರ್ತಾವ. ಅದಕ್ಕೆ ನೀವು ಅಂದಂಗೆ ನಾನು ಹೆಂಡತಿನ ಕರ್ಕೊಂಬಂದೀನಿ, ಈಗಾರ ನಂಬಿಕೆ ಇಟ್ಕೊಂಡು ಸಾಲ ಕೊಡ್ತೀರಿ? ನಿನ್ನ ಹೆಂಡತಿನೇನೋ ಕರ್ಕೊಂಬಂದಿ, ಸಾಲ ಏನೋ ಕೊಡ್ಬೋದು, ಆದ್ರೆ ನಾಳೆ ನಿನ್ನಂಗೆ ಆಕಿನೂ ಹೊಲಮನೆ ತೆಗೆದದಾವು ಬರೋಕ್ಕಾಗಲ್ಲ ಅಂದ್ರೆ ಹೇಳಿ ಒಂದು ಮಾತಾಕಿನ ಕೈಲಿ ಹೂ ಅನ್ನಿಸ್ಬೇಕಲ್ಲ. ಹಾಂ, ತಿಂಗಳ ತಿಂಗಳ ಲ್ಯಾಕ್ ಏಟಾಯ್ತು, ಏಟು ಉಳಿತು, ಮುಂದೆ ಏಟು ಕೊಡಬೇಕು ಅನ್ನೋದು ನಿನಗೆ ಗೊತ್ತಾಗ್ಲಿಕ್ಕಂದ್ರು ನಿನ್ನ ಹೆಂಡತಿಗೆ ಗೊತ್ತಾಗಬೇಕಲ್ಲ. ಗೌಡ್ರು ಸಾಲ ಕೊಡ್ತಂದ್ರೆ ಅದು ಬಡ್ಡಿ ಇರಲಾರ್ದ ನನಗಂತೂ ಹೊಲ ಮನೆ ತೆಗೆದ ಸಲುವಾಗಿ ಬರೋದಾಗುದಿಲ್ಲ. ನೀನ ತಿಂಗಳ ತಿಂಗಳ ಬಂದ ಲೆಕ್ಕ ಹಾಕಿ ನೋಡ್ತವ. ಆಯ್ತ್ರಿ ಗೌಡ್ರ, ನೀವು ಪುಣ್ಯದವ್ರಿ, ಬಡ್ಡಿ ಇಲ್ಲಾರ್ದ ಗಂಟು ಕೊಡಕತ್ತ. ಪುಣ್ಯದವ್ರಿ ನೀವು, ಸ್ವಲ್ಪ ಪುಣ್ಯದವ್ರು ಆಗ್ಬೇಕು. ಯಾಕಂದ್ರೆ ನಿಮ್ಮಂತವ್ರು ನೋಡಿ ಕಳ್ಳ ಕರಿಗೆ ಬಡ್ಡಿ ಇಲ್ಲಾರ ಗಂಟು ಕೊಟ್ಟಿರ್ತೀವಲ್ಲ, ಆ ಗಂಟಕ್ಕೆ ಏನಾರ ನೀವು ಉಪಕಾರ ಮಾಡಬೇಕು ಅಂದ್ರೆ ನಮ್ಮವರು ತನ್ನವರು ಅನ್ನೋರು ಕೂನ್ ಹಿಡಿಬೇಕು. ಹಾಂ ಶರಣ್ ನೋಡು, ನಾ ಕರೆದಾಗ ಒಂದು ಬರ್ತಾನ, ಹೇಳ್ದಂಗೆ ಕೇಳ್ತಾನೆ. ಹಾಂ ನಾನು ಹೊರಗಿನವ, ನಿಮಗೆ ಬೇಕಾದ ಮನುಷ್ಯ. ಗೌಡ್ರ, ಅಕ್ಕಿ ಈಗ ಬಂದಾಳೆ ಊರಾಗ, ಅಕ್ಕಿ ಯಾರು ಗೊತ್ತು ಹೇಳ್ರಿ, ಇನ್ನ ಮೇಲೆ ಹೊಂದ್ಕೊತಾ ತಗೋರಿ. ಶರಣ, ಇನ್ನು ಮುಂದೆ ಈ ಊರಿಗೆ ನಿನ್ನ ಹೆಂಡತಿ ಹೊಂದ್ಕೊತಾಳ, ಹೊಂದ್ಕೊಳ್ಳಿ, ಹೊಂದ್ಕೊಂಡಷ್ಟ ಚಲೋ ಅಲ್ಲ. ಹಾಂ ರೊಕ್ಕ ಅಂದಿದ್ದೆ ಬೇಡ ನೀತ, ನಿನಗೆ ತಿಳಿಸೋದಾಗ್ಲಿಕ್ಕಂದ್ರು ಕೇಳಾಕ ಹೇಳಾಕ ಇರ್ತಾಳ. ಹ್ಞೂ, ಕೊಟ್ಟ ಮಾತು ಉಳಿಸುವ. ಗೌಡ್ರ, ಕೊಟ್ಟ ಪುಣ್ಯ ಕಟ್ಕೊಂಡ್ರಿ, ನನ್ನ ತಂಗಿ ಜೀವನ ಹಾಳಾಗಿ ಹೊತ್ತಿನಾಗ ದೇವರಾಗಿ ಬಂದ್ರಿ. ಈ ಸಲ ರೀ ಹೊಲ್ದಾಗ ಯಾವ್ದ್ರ ಬೆಳಿ ಬಂದ್ರ ನಿಮ್ ಸಾಲ ತೀರ್ಸಕ್ ಹೇಳ್ತೀನಿ. ಸಾವಿತ್ರಿ ಅಲ್ಲ, ಸಾವಿತ್ರಿ ಈ ಸಲ ಬೆಳಿ ಬರ್ಲಿಕ್ಕಂದ್ರು ಮುಂದಿನ ವರ್ಷ ಬೆಳಿ ಬಂದಾಗ ಕೊಡ್ರಿ ನಡಿತೈತಿ. ಆದ್ರ ಲ್ಯಾಕ್ ಇಷ್ಟೈತಿ ಇಷ್ಟಿಲ್ಲ ಅನ್ನೋದು ಮನೆಗೆ ಬಂದ್ ಹೇಳತ್ವ, ಅದ ಒಂದು ಒಡದು. ಹಾ ರೊಕ್ಕ ಎಲ್ಲಿ ಹೋಗಲ್ಲ, ಗುಣ ಮನಸ್ಸ ನಂಬಿಕೆ ಒಂದದ ಒಡದು. ಶರಣ ತಗೋ, ನಿನ್ ತಂಗಿ ಜೀವನ ಮೆಟ್ಟಿಗೆ ಹಚ್ಕೋ. ಆಯ್ತ್ರಿ ಗೌಡ್ರ, ಇದಿಷ್ಟು ರೊಕ್ಕ ನನ್ನ ತಂಗಿ ಉಡ್ಯದಾಗ ಹಾಕಿ ಯಾಕಿನ ಗಂಡನ ಮನೆ ಕಳಿಸ್ತೀನಿ ರೀ, ನಿಮ್ಗೆ ಪುಣ್ಯ ಆಗ್ತದೆ.
ನಿನ್ನ ತಂಗಿ ಗಂಡನ ಮನೆಗೆ ಹಾದ್ರು ನಿನ್ನ ಹೆಂಡತಿ ಇಲ್ಲೇ ಇರಬೇಕು ನನ್ನ ಮನೆಗೆ ಬಂದ ಬರಬೇಕು ನಾ ರೊಕ್ಕ ಕೊಟ್ಟಿದ್ದು ನಿನ್ನ ನೋಡಿ ನಿನ್ನ ತಂಗಿ ಕಳ್ಳಕರಿಗಲ್ಲ ನಿನ್ನ ಹೆಂಡತಿ ಮೈ ಮಾಟ್ಲ ಕೊಟ್ಬಿಡು ತಗೋ ಪಾಪ ಬಡ್ಡಿ ಇಲ್ಲಾರ್ದ ಗಂಟು ಕೊಟ್ಟಾರ ಕೊಟ್ಬಿಡು ಅತ್ತ ಹೊಲ್ದಾಗ ಕಬ್ಬು ಕಡೆಯಕ್ಕೆ ಬರ್ತಾರೆ ಅದಕ್ಕೆ ನಾ ಹೊಲಕ್ಕೆ ಹೋಗ್ತೀನಿ ನೀ ಗೌಡ್ರಿಗೆ ಹೇಳ ಸಾಲ ತೀರಿಸ್ತು ಅಂತ ಹೇಳಿ ಅವರು ಭಾಳ ದೊಡ್ಡವ್ರು ಆಗ್ತಾರಿ ಅವ್ರು ಕೇಳಕಿಂತ ಮುಂಚೆ ನಾವ ತಂದು ಕೊಟ್ರೆ ಭಾಳ ಚಲೋ ಅಲ್ರಿ ನೀ ಅನ್ನೋದು ಕರೇನ ಐತಿ ಇಷ್ಟಿಷ್ಟ ಸಾಲ ಬಗೆಹರಿಸಿದೀವಿ ಅಂದ್ರೆ ನಮ್ಮ ಜೀವನ ಹಸು ನಿರ್ತೈತಿ ಎಷ್ಟೊತ್ತಾಗ್ತೈತ್ರಿ ಇಬ್ರು ಕೂಡ ಗೌಡ್ರ ಹತ್ರ ಹೋಗ್ರಿ ಅಂದ್ರಿ ನಿನ್ನ ಮುಂದೆ ಮಾಡಿ ಸಾಲ ಎಸ್ಕೊಂಡಿರ್ತಿಲ್ಲ ಅದಕ್ಕೆ ನೀನು ಹೋಗಿ ಬಾ ನೀ ಹೋದ್ರೆ ಬೇರೆ ನಾ ಹೋದ್ರೆ ಬೇರೆ ನಾವು ಹೊಲಕ್ಕೆ ಹೋಗ್ಬೇಕು ನೀನು ಹೋಗಿ ಬಾ ಹೋಗ ಮನಿ ಬಾಗಲ್ ತಗ ಬಂದ ಬಾಗಲ್ದಾಗ ನಿಂತು ಮಾತಾಡೋದು ಏನು ಚಲೋ ಅನ್ಸುತ್ತೆ ಬಾ ಸಾವಿತ್ರಿ ಒಳಗೆ ಬಾ ಇದು ನಿಮ್ಮ ಮನೇನ ಇದ್ದಂಗ ಇಲ್ರಿ ಕೆಲಸ ಐತ್ರಿ ನಾವು ಹೋಗ್ಬೇಕು ಅದು ಲೆಕ್ಕ ಎಷ್ಟೈತಿ ಲೆಕ್ಕ ತೀರಿಸ್ಲಾರಷ್ಟೈತಿ ಯಾಕೆ ತೀರಿಸ್ಬೇಕು ಮಾಡ್ರಿ ಏನು ಸಾಲ ಅದು ನೀವು ಹೌದ್ರಿ ಗೌಡ್ರ ಸಾಲ ಎಲ್ಲ ತೀರಿಸ್ಬೇಕಾಗಿತ್ತು ನಾವು ಎಷ್ಟು ಅಂತ ಬೇರೆದವ್ರು ಹಂಗೆ ಬದುಕ್ತೈತಿ ಸಾವಿತ್ರಿ ನಾ ಏನೋ ಒಂದು ಬೇರೆ ವಿಚಾರ ಇಟ್ಟ ನಿಮಗೆ ಸಾಲ ಕೊಟ್ಟಿದ್ದೆ ಅದು ಬಡ್ಡಿ ಇಲ್ಲಾರ ಗಂಟ ನಿತ್ತ ಬೆಟ್ಟ ಮ್ಯಾಗ ಸಾಲ ತೀರಿಸ್ತೀನಿ ಅಂದ್ರೆ ನಿಮಗೆ ಅಲ್ಲಿ ರೊಕ್ಕ ಬಂದು ನೀವೇಂಗೆ ರೊಕ್ಕ ಸಜ್ಜೆ ಮಾಡಿದ್ರಿ ಮಾನಕ್ಕಿಂತ ಹೆಚ್ಚಿನದೇನು ಏನ್ರಿ ಅದು ಹೊಲ ಮನೆ ಒತ್ತಿ ಇಟ್ಟ ರೊಕ್ಕ ತಿಳಿಯ್ರಿ ಲಕ್ಷ್ಮಿ ನೀ ಗಂಡನ ಮೇಲೆ ಹೋಗಲಿ ಅಂತೀವಿ ಈಕಿನ ಮ್ಯಾಗ ಆಸೆ ಇಟ್ಟ ಸಾಲ ಕೊಟ್ಟ ಹೋಗಾಕ ದೊಡ್ಡ ತಲೆನ ತುಂಬಿ ಹೋಗಿಲ್ಲ ಸಾವಿತ್ರಿ ನನಗ ಸಾಲ ಏನು ಹೊಳೆ ಕೊಡಬೇಡ ಯಾಕಂದ್ರೆ ನಿಮ್ಗೆ ನೋಡೋಣ ಜೋ ಸುರ್ರ ಅಂದಂಗೆ ಆಕೈತಿ ಅದ ಹೇಳಿದ ಮಾತು ಏನಾರ ಒಂದು ಮನೆಗೆ ನಡ್ಯಾಕ ಬಂದಿನಿ ರೀ ಆದ್ರೆ ಆ ಮನೆ ಹೆಸರು ಕೆಡ್ಸಾಕಲ್ಲ ಅಂದ್ರೆ ನಾ ನಿಮ್ಮ ಮನೆ ಹೆಸರು ಕೆಡ್ಸಾಕತ್ತೀನಿ ಎಷ್ಟು ಸಲ ನಿಮಗೆ ಉಪಕಾರ ಮಾಡೀನಿ ಇಷ್ಟೇ ನಂಬಿಕೆ ನಂಬಿಕೆ ಮಾತು ದೂರ ಉಳಿತ್ರಿ ನೀವು ಸಾಲ ಕೊಟ್ರಿ ನಾವು ಅದು ತೀರ್ಸಾಕತ್ತೀವ್ರಿ ಈಕಿ ಸಾಲ ತೀರಿಸಿದ್ರಾಗ ಶರಣ್ಯಾನ ಮ್ಯಾಗ ಏನಾರ ಒಂದು ದೊಡ್ಡ ಸಾಲ ಹಾಕಿ ಇವ್ರ ಜೀವನದಾಗ ಸಾಲ ತೀರ್ಸಕ್ಕಾಗಬಾರ್ದು ಹಂಗೆ ಮಾಡು ಹಾಂ ಸಾವಿತ್ರಿ ನಿನಗೆ ಅಣ್ಣನ ಕರ್ಕೊಂಡ ಎಷ್ಟು ರೊಕ್ಕ ಕೊಟ್ಟಿದ್ದೆಲ್ಲ ಅಷ್ಟು ತಂದು ಕೊಡು ಸಾಕು ಹಾಂ ಬಂದ ಬರ್ತೀಯ ಹೊಳ್ಳಿ ನನ್ನ ಮನೆ ಅಂಗಳ ಹುಡ್ಕೊಂಡ ಬಂದ ಬರ್ತೀಯ ಹೇಯ್ ನಾನು ತೆಗ್ ಸಾಲ ಮಾಡ್ಬೇಕಂದ್ರ ಊರ್ ಮಂದಿರ ಅಂಜಿ ಅಂಜಿ ಸಾಲ ತಗೋತೈತಿ ಅಂತದ್ರಾಗ ಬಡ್ಡಿ ಇಲ್ಲಾರ ಗಂಟೆ ನಿಮಗೆ ಕೊಟ್ಟಿನಿ ಯಾಳೆಕ ತೀರ್ಸಾಕ್ ಬರ್ದಲ್ಲ ಶರಣಪ್ಪಗೆ ಏನ್ ಹೇಳಿದ್ನಿ ಆ ಮಾತು ಉಳ್ಸೋರಿ ಇಲ್ಲ ಅಂದ್ರ ಗೌಡ್ರ ನಮ್ಮ ಅನ್ನ ಸಾಲ ಮಾಡೇನ್ರಿ ನಾ ಒಂದ್ ಜೋಡಿ ಮಾತಾಡ್ತೀನಿ ನೀರಾಕ ಬಂದ್ ನಮ್ ಜೀವ ತಿನ್ನೋದು ಸಾಲ ಕೊಡುವಾಗ ನಿಮ್ ಅನ್ನಗ ಈಕಿ ಗಂಡಗ ಒಂದ್ ಮಾತು ಹೇಳೈತಿ ಯಾವ್ದೋ ಒಂದ್ ಕಾರಣಕ್ಕೂ ನಿನ್ ಹೆಂಡತಿಗೆ ಒಂದ್ ಮಾತು ತಿಳಿಸ್ಪ ಲೆಕ್ಕ ಮಾಡಾಗ ನಿನ್ ಹೆಂಡತಿನೇ ಕಲ್ಸುದ್ ಬಾಪ ಅಂತೇಳಿ ನೀ ಏನ ಮಾಡ್ತಿರ್ಬೋದು ಈಕಿ ಮಾಡ್ತಾಳೆ ಅಂತ ಕೇಳ ಹೌದ್ ಲಕ್ಷ್ಮಿ ನಿಮ್ ಅನ್ನ ಕೆಲ್ಸದ ಮೇಲೆ ಇರ್ತಾನ ಹೊಲ್ದಾಗ ನಾನು ಒಂದ್ ಎರಡು ಸರ್ತಿ ಹೋಗಿದ್ದೆ ಈ ಸರ್ತಿ ಹೋಗಕ್ ಆಗ್ಲಿಲ್ಲ ನನಗ ಸಾವಿತ್ರಿ ಕಾಳಿ ಸಂಬಂಧ ಎಂತವ್ರ ಮೇಲೆ ಕಾಲಿಡಕತ್ತಿ ಅಂತ ಅನ್ನಿಟ್ಟದ ಖಬರ್ ಐತನೆ ಲಕ್ಷ್ಮಿ ಸಾಲ ತಗೊಳಾಗ ಖಬರ್ ಐತನ್ ಬಳಕ ಸಾಲ ಲೆಕ್ಕ ಮಾಡಾಗ ಸಾಲದ ಬಗ್ಗೆ ಖಬರಿನ ಬಗ್ಗೆ ಯಾರು ಇರ್ಬೇಕಲ್ಲ ಬಂದ್ ಹೋಗಕ್ಕೆ ಏನೋ ವಿಚಾರ ಇಲ್ಲ ನಡಬರಕ್ಕ ನಿಂದೇನ ಗೌಡ್ರ ಸಾಲ ನಾನ್ ಮಾಡೀನಿ ನಮ್ಮ ಅಣ್ಣನವ್ರು ಮಾಡ್ಯಾರ ಹಂಗಂತ ನನ್ನ ಹೆಣ್ ಮಗಳಿಗೆ ಬಾಯಿ ಬಂದಿದ್ದಲ್ಲ ಮಗಡಕ್ ಹೋಗ್ಬೇಡ್ರಿ ಸಾಲ ನೀನು ಮಾಡಿಲ್ಲ ನಮ್ಮ ಮನೇನು ಮಾಡಿಲ್ಲ ಈ ಪಾಪಿ ಸಂಬಂಧ ಸಾಲಾಗಿದ್ದು ಇದ್ರಾಗ ಯಾರ ಪಾಪಿಗೇಡಿ ಯಾರ ಪುಣ್ಯಗೇಡಿ ನನಗ್ ಬೇಕಾಗಿಲ್ಲ ನನಗ್ ಬೇಕಾಗಿದ್ದು ನಾ ಕೊಟ್ಟ ಸಾಲ ಇರ್ಲಿ ಪಾಪ ಬಡವ್ರ ಅಂತೇಳಿ ಅದು ನಿನ್ನ ನೋಡಿ ಬಡ್ಡಿ ಇಲ್ಲಾರ ಗಂಟು ಕೊಟ್ಟಿನಿ ಸಾಲ ತೀರ್ಸ್ಬೇಕಾ ಇಲ್ಲ ಅಂದ್ರ ಯಾಕೇತಾತಂತ ಕೇಳಕ ಸಂಜೆ ಮುಂದ ನೀ ನಮ್ಮ ಮನೆಗೆ ಬರಬೇಕು
ಅವ್ರ ಮನೆಗೆ ಹೋಗೋದಕ್ಕೆ ಅಣ್ಣನ ಜೋರ್ ಕರ್ಕೊಂಡು ಹೋಗು. ನೀವು ಒಬ್ಬಕ್ಕೆ ಹೋಗ್ಬೇಡ, ನೀವು ಒಬ್ಬಕ್ಕೆ ಹೋದಂದ್ರೆ ನನ್ನ ಮಳಾನ ಅದಿತ್ತು. ನೀ ಯಾಕೆ ಇದೆ ಹೊಡ್ಕೊತಿ ಅಂತದೇನು ಆಗೋದಿಲ್ಲ. ನೀವು ಧೈರ್ಯದಿಂದ ಇರು ಸಾವಿತ್ರಿ. ಇದು ಹೆಣ್ಣಿನ ಜೀವನ ಐತಿ, ನಿಂತ ನೀರ್ನಂಗೆ ಹಾಕ್ಬಾರ್ದು, ಹರಿ ನೀರ್ನಂಗೆ ಹಾಕ್ಬಿಟ್ಟು. ನಿಮ್ಮ ಸಾಲ ತೀರಿಸ್ಬೇಕತ್ ಮಾಡಿದ್ದೀರಿ, ಆದ್ರೆ ಯಾರೋ ಒಬ್ರು ನಮ್ಮ ಕಬ್ಬಿಗೆ ಉರಿ ಹಚ್ಚಿಬಿಟ್ಟಾರೆ. ಅದಕ್ಕೆ ಮುಂದಿನ ವರ್ಷ ನಿಮ್ಮ ಸಾಲ ತೀರಿಸ್ತೀವ್ರಿ. ಬಡವ್ರ ತಿಳ್ಕೊಂಡು ಬಡ್ಡಿಲ್ಲಾರ ಗಂಟು ಕೊಟ್ಟಿವಿ. ನಿಮ್ಮ ಮ್ಯಾಗ ಮತ್ತ ಕನಿಕರ ತೋರ್ಲೇನು, ಏನ್ ದೊಡ್ಡದಾಗಿ ಮಾತು ಹೇಳ್ಬಿಟ್ಟಿರ್ಲಿಕ್ಕೆ? ಸಾಲ ತೀರಿಸ್ತೀವಿ, ರೊಕ್ಕ ಬಂದವು ಹಂಗಿಂಗ ಅಂತೇಳಿ. ಶರಣಪ್ಪ, ಇಷ್ಟು ದಿನ ಕನಿಕರ ತೋರಿ ಬಡ್ಡಿಲ್ಲಾರ ಗಂಟು ಕೊಟ್ಟಿದೆ. ಹತ್ರ ಬಡ್ಡಿ ಆದ್ರ ರೊಕ್ಕ ಇಟ್ಕೋ, ಇಲ್ಲಾಂದ್ರ ನಿನ್ ಜೀವ ಒತ್ತಿಟ್ರ ನಾನು ರೊಕ್ಕ ತಂದ್ಕೊಡ. ಏನ್ರಿಪ್ಪ ಇಷ್ಟು ದಿನ ನಮ್ಮನ್ನ ಹಂಗೆ ಗಿಡದ ಏತ್ ಆಡಿಸಿದಂಗೆ ಮಾಡಿರಿ, ಈಗ ನೋಡಿದ್ರೆ ಒಮ್ಮಿಂದೊಮ್ಮೆ ಕೈ ಬಿಡಾಕತ್ತೀರ ಏನ್ರಿ? ಕೈ ಬಿಡು ಹೊತ್ತು ಬಂದತಿ, ಕೈ ಬಿಡಾಕತ್ತೀನಿ. ಇನ್ನು ಮುಂದಿನಾಗ ಸಾಲ ತೀರಿಸೋದು ಅಕ್ಕತ್ತೋ ಇಲ್ಲೋ? ಹಂಗಾದ್ರೆ ಶರಣಪ್ಪ ಐದ್ರ ಬಡ್ಡಿ ಹಂಗೆ ರೊಕ್ಕ ತಗೋ. ನೀ ಸಾಲ ತೀರಿಸೋದಕ್ಕ ನಿನ್ನ ಹೆಂಡತಿ ಅಂದ್ರೆ ಈ ಸಾವಿತ್ರಿ ನನ್ನ ಮನ್ಯಾಗ ನನ್ನ ಹೊಲದಾಗ ನಾಯಿ ಹೆಂಗ್ ಕೆಲಸ ಮಾಡಬೇಕು. ನಾ ಮಾಡಿದ ತಪ್ಪಿಗೆ ನನ್ನ ಹೆಂಡತಿ ಯಾಕೆ ಶಿಕ್ಷೆ ರೀ? ನಿಮ್ಮ ಹೊಲದಾಗ ನಿಮ್ಮ ಮನೆಯಾಗ ನಾ ದುಡಿತೀನಿ, ಆದ್ರೆ ನನ್ನ ಹೆಂಡತಿನ ಕಳಿಸೋದಿಲ್ಲ. ನಿನ್ನೇನಾರ ನನ್ನ ಮನ್ಯಾಗ ಕೆಲ್ಸಕ್ಕೆ ಇಟ್ಕೊಂಡೆ ಅಂದ್ರೆ ನಿನಗೆ ಸಾಲ ತೀರಿಸುವ ಆಚನೆ ಇರೋದಿಲ್ಲ. ಅದ ಏನಾರ ನಿನ್ನ ಹೆಂಡತಿ ನನ್ನ ಹೊಲ ಮನ್ಯಾಗ ದುಡಿಯಾಕತ್ತಂದ್ರೆ ಹೆಂಡತಿ ಮ್ಯಾಗಿರೋ ಕಾಳಜಿ ಸಂಬಂಧ ನಾಯಿ ಹಂಗೆ ಎಲ್ಲರ ದುಡ್ದ ನನ್ನ ಸಾಲ ತಂದು ಮುಟ್ಟಿಸ್ತಿ. ಸಾವಿತ್ರಿ ನಾಳೆ ಹಿಡ್ಕೊಂಡು ಅಲ್ಲ ಇವತ್ತಿನ ಹಿಡ್ಕೊಂಡ ನನ್ನ ಮನ್ಯಾಗ ನನ್ನ ಹೊಲದಾಗ ಕೆಲಸ ಮಾಡ. ನಾನು ಹೇಳ್ತೀನ ಕಳ್ಸಕ್ ಆಗುದಿಲ್ಲ ನೋಡ್ರಿ, ಕಳ್ಸಕ್ ಆಗುದಿಲ್ಲ ಅಂದ್ರ ಅದ್ ನಿನ್ನ ಪೊಲೀಸ್ ಸ್ಟೇಷನ್ಗೆ ಹಾಕ್ಬೇಕಾಗತ್ತೆ. ನಿನ್ ಸಾಲ ಕೊಟ್ಟಕ್ಕ ನಿನ್ ಹೊಲ ಮನೆ ದುಡಿತೀನಿ. ಯಾಕೆ ನಾ ಮಾಡಿದ ಸಾಲದ ಸಂಬಂಧ ನನ್ನ ತಂಗಿ ಸುಖವಾಗಿರೋ ಸಂಬಂಧ ನೀ ಯಾಕೆ ಮತ್ತೊಬ್ಬರ ಬಳಿ ದುಡಿತೀಯ? ಶರಣ ನಿನಗೆ ಸಾಲ ಕೊಡಾಗ ಈಕ್ನ ನಡ್ಬೇಕಾಗಲಿಲ್ಲ, ಸಾಲ ತೀರುತ್ತಕ್ಕ ನನ್ನ ಹೊಲ ಮನ್ಯಾಗ ನಡಿವಾ ಒಳ ಮುಸ್ಲಿ ನಡಿ. ಐದ್ರ ಬಡ್ಡಿ ಹಂಗ ನಿನಗೆ ಎಷ್ಟು ಲಘು ಆಕೈತೋ ಅಷ್ಟು ಲಘು ತಂದು ಸಾಲ ತೀರ್ತ. ಎಷ್ಟಂತ ಕೆಲಸ ಮಾಡ್ತಿ? ಸ್ವಲ್ಪ ದನಿ ವರ್ಷಕಾತಿ ಬಾ. ಇಲ್ರಿ ನಾ ಮನೆಗೆ ಹೊಂಟೀನ್ರಿ, ಅಲ್ಲೇ ಹೋಗ್ತೀನಂತ. ನಿನ್ನ ಗಂಡಗೆ ಸಾಲ ಕೊಟ್ಟಿದ್ದು ನೀ ಮನೆಗೆ ಹೋಗಕ್ಕಲ್ಲ, ನನ್ನ ಮನ್ಯಾಗ ನಾ ಹೇಳ್ದಂಗ ಕೇಳಿ ಬಿದ್ದು ಸಾಯಕ ಮನೆಗೆ ಹೆಜ್ಜೆ ಹಾಕಿಡ್ತಿ. ನಾ ಹೇಳ್ದಂಗೆ ಕೇಳ, ನಿನ್ನ ಗಂಡನ ಸಾಲನೂ ತೀರ್ತದ, ನಿನಗೂ ಸುಖ ಅನ್ನೋದಿರ್ತದ, ನೆಮ್ಮದಿ ಅನ್ನೋದಿರ್ತದ, ಎಷ್ಟಂತ ಹಿಂಗ ಸಾಯ್ತಿ? ಗೌಡ್ರ ನಾ ಸಾಯೋ ಕೊನೆಗೊಳಗ್ಯಾಗೂ ನನ್ನ ಗಂಡಗೆ ಮೀಸಲಾಗೆ ಸಾಯ್ತೀನಿ. ಏನು ಗಂಡ ಹೆಂಡತಿ ಏನು ನಿಮ್ಮ ಬಾಳೆ ಮೆಚ್ಚಬೇಕ, ತಾಯಿ ಕೊನೆಗಳಿಗಾಗೂ ಗಂಡಗೆ ಮೀಸಲಾಗೆ ಸಾಯ್ತೀಯ? ನಿನಗೆ ಮೀಸಲಿಡಕ್ಕೆ ಯಾರು ಬಿಡ್ತಾರ? ನೀ ಯಾವಾಗಿದ್ರು ನಾ ಕಣ್ಣಿಟ್ಟಿನಂದ್ ಬೆಳಕ ನನಗ ದಕ್ಕಬೇಕ, ಇಲ್ಲ ಅಂದ್ರ ಹೊಲ್ದಾಗ ಆಳ್ಗೊಳದವ್ರಿ. ನಾ ಜೋರಾಗಿ ಬಾಯಿ ಮಾಡಿದೆ ಅಂತ ನಿಮ್ಮ ಪರಿಸ್ಥಿತಿ ಏನಕ್ಕೆ ಅರ್ಥ ಮಾಡ್ಕೊರಿ. ಹೊಲದಾಗ ಆಳ್ಗೊಳೊಂದು ಅಡ್ಡಗ್ಯಾರಲ್ಲ, ನಿನ್ನ ಗಂಡ ಸಾಲ ತೀರಿಸಿದ್ರಾಗ ನೀ ನನ್ನ ಹೊಲ ಮನ್ಯಾಗ ಇರ್ತಿ. ಇವತ್ತಿನಿಂದ ಈ ಹೊಲಕ್ಕ ಯಾವ ಆಳುಗಳು ಬರೋದಿಲ್ಲ, ಯಾರೂ ಬರೋದಿಲ್ಲ. ಯಾಕೆ ಗೊತ್ತೇನ? ಏ ರಾಮು, ಒಂದು ನಾಲ್ಕು ದಿನ ಯಾರಿಗೂ ಹೊಲಕ್ಕೆ ಕೆಲ್ಸಕ್ಕೆ ಬರಬೇಡ ಅಂತೇಳ, ಕಳಿಸ್ಬಿಡ. ಸಾವಿತ್ರಿ ಇನ್ನು ಮುಂದೆ ಹೆಸರಿಗೆ ಅಷ್ಟೇ ಅವ. ಯಾಕನ? ಯಾಕಂದ್ರ ಕಬ್ಬು ಬರೋಣ, ಕಬ್ಬೆಲ್ಲ ಕಡದ ಗೌಡ ಸಾಲ ತೀರಿಸ್ಬೇಕು ಮಾಡಿದ್ದೆ, ಆದ್ರೆ ಸುಮ್ಮನಂತ ಕಬ್ಬಿನ ಬೆಳಿಗ್ಗೆ ಯಾರ ಉರಿ ಹಚ್ಚಿರ್ತಾರವ?
ಕಬ್ಬಿ ಗುರಿ ಹಚ್ಚಿದ್ರ ಸಾವಿತ್ರಿಯಲ್ಲಿ ಇಷ್ಟದ್ರ ಬಡ್ಡಿ ಇಲ್ಲಾರ್ದ ಗಂಟು ಕೊಟ್ಟಿದ್ದ. ಆದ್ರೆ ಅವ್ನ ಏನ್ ತಿಳಿತೇನೋ, ನಿತ್ ಪಟ್ಟಾದ ಮಗ ಸಾಲ ತೀರ್ಸಂದ. ಸಾಲ ಎಲ್ಲಿ ತೀರಿಸ್ಲಿ, ಅಲ್ಲಿ ತನ ಇದ್ರ ಬಡ್ಡಿ ಹಂಗ ಬಡ್ಡಿ ಹಂಚ್ತಂದ. ಅಲ್ಲಿ ತನಕ ಸಾವಿತ್ರನ ಅವನ್ ಮನ್ಯಾಗ ದುಡಿ ಅಂದ. ಏನನ್ನ ನನ್ ಸಂಸಾರ ಸುಖವಾಗಿರಕ ಅಕ್ಯಾಕಲ್ಲಿ ಐರನ್ ಮಾಡಾಕತ್ತೇನ? ಎಲ್ಲಾನು ಚಲೋ ಆಗಂದ್ರೆ ಹೆಂಗವ? ಇವತ್ತಿಲ್ದ ನಾಳೆ ಮತ್ತೆ ಬೆಳಿ ಬಂದಿತ್ತು, ಮತ್ತೆ ತೀರ್ಸಿದ್ರ ಆಯ್ತು. ಅಲ್ಲಿತನ ಆ ನಿಚ್ಚಿನ ಮನೆಯ ಸಾವಿತ್ರಿ ಸಾಯ್ತಾನೆ. ಯವ್ವ ಮಾತ್ ಕೊಟ್ಟು ಬಂದ್ ಬಳಕ ಮಾತಿನ ಪ್ರಕಾರ ನಡಿಬೇಕು, ಇಲ್ಲಂದ್ರ ಮಾತ್ ತಪ್ಪಿದ್ರ ಇದ್ದು ಸತ್ತಂಗ. ಹಿಂಗಾಗೆ ಸಾಲ ಮೈತುಂಬ ಮಾಡ್ಕೊತ ಕುಂತಿ. ಸಾಲ ಒತ್ತಿರ್ಲಿ, ಮೊದ್ಲು ಸಾವಿತ್ರಿ ಕರ್ಕೊಂಡ್ಬರೋ ನಡಿ. ಸತ್ಯಮ್ಮ ಅಂತವ್ರ ಜೊತೆ ನಾವ್ ಎದುರಾಗೋದಾಕತ್ತೇನ? ಹಂಗಂತ ನಂಬಿಸಿ ಸಾವಿತ್ರಿ ಕುತ್ತಿ ಕೊಯ್ದಿರ್ಬೇಕಾನೆ? ನೀ ಬಿಡು, ನಾ ಹೋಗ್ತೀನಿ. ಲಕ್ಷ್ಮವ್ವ ಯಾಕೆ ಸಾವಿತ್ರಿ ಹೊನಕ್ ಬಂದಿ? ಗಳಿಬಿಳಿ ಇರ್ಬಿಟ್ಟು ಮಾತು ಯಾಕಡೆ ಹೊಂಟಿಲ್ಲ? ಯಾರು ಆಳ್ಗಳು ಕಾಣುವರು, ಅದಕ್ಕೆ ಮನೆಗೆ ಹೊಂಟಿದ್ದೇವೆ. ಅಲ್ಲ ನೋವು ಹೌದಲ್ಲ, ಆಳುಗಳು ಯಾರು ಕಾಣವಲ್ರು, ಆಳುಗಳು ಯಾರು ಕಾಣಬಾರ್ದಂತೇಳಿ ನಿನ್ನ ಅನುಭವಿಸ್ಬೇಕಂತೇಳಿ ಇವರಿಗೂ ಹೊಲಕ್ಕೆ ದಗ್ದಕ್ಕೆ ಬರಬೇಡ ಅಂತೇಳಿ ಇವತ್ತೇನು ಸೀರ್ತಿ, ಇವತ್ತೇನು ಬಾಯಿ ಮಾಡ್ತಿ? ನೀ ಬಾಯಿ ಮಾಡಿದ್ರು ಇಲ್ಲ ಮಗನು ಕೇಳಕ್ಕೂ ಇಲ್ಲ ಹೇಳಕ್ಕೂ ಇಲ್ಲ. ಏನ ನಿನ್ನ ಹೊಲ್ದಾಗ ತಡಿದ್ರೆ ಚೀರಿ ಬಾಯಿ ಮಾಡಿ ಆಳುಗಳ ಮುಂದೆ ನಾನು ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತೀಯ? ಇವತ್ತು ಬೇಕಾದಂಗೆ ಚೀರೆ ಯಾರೂ ಬರೋದಿಲ್ಲ. ನಿನ್ನ ಗಂಡಲ್ಲ ಇಲ್ಲೊಂದು ನಾಯಿ, ನಾಯಿ ಸುತ್ತಕ್ಕೂ ಬರೋದಿಲ್ಲ. ಮಿತಿ ಮೀರಿ ನಡ್ಯಾಕತ್ತೀರಿ, ಬದಲಾಗ್ರಿ. ಬದಲಾಗ್ತೀನಿ, ಅದು ನಿನ್ನ ಅನುಭವಿಸ್ತೀನಿ. ಬಡುರ್ ಮನಿ ಹೆಣ್ಣಂದ್ರ ಕಾಲ್ ಕಸ ಅಂತ ಮಾಡಿ ಏನ? ಲಕ್ಷ್ಮವ್ವ ನಿನ್ನ ಪಾಡಿಗೆ ನೀನ ಮನಿ ಹಾದಿ ಹಿಡಿದ್ರ ಬಾಳ ಚಲೋ ಐತಿ, ಇಲ್ಲ ಅಂದ್ರ ಇಕ್ಕು ನಾನು ಜೀವ ಸಹಿತ ಉಳಿಸೋದಿಲ್ಲ. ಸಾವಿತ್ರಿ ಬಿಟ್ಟ ಹೋಗ್ನಿ, ಹೋಗ. ಹೋಗ್ತೀನಿ ಹೋಗ್ತೀನಿ, ನಿನ್ನ ಸಾ ಹೊಡೆದು ಇಕ್ಕಿನ ಮನೆ ಕರ್ಕೊಂಡು ಹೋಗ್ತೀನಿ.